Thank you.
ಬೇಡ.
ಚೀವಟಗಳನ್ನು ತೆಗೆದುಕೊಂಡು ನಮ್ಮ ಜೀವನವೆಲ್ಲ ಪ್ರಯತ್ನಿಸಿದರೂ ಒಂದು ಮೀನನ್ನು ಹಿಡಿಯಲಾಗುವುದಿಲ್ಲ. ಜೀವವಿರುವ ಮೀನುಗಳನ್ನು ಹಿಡಿಯುವುದಿರಲಿ, ಸತ್ತ ಮೀನುಗಳನ್ನು ಸಹ ಚಿಮ್ಮಟದಿಂದ ಹಿಡಿಯಲು ಸಾಧ್ಯವಿಲ್ಲ. ಈ ಕೊಕ್ಕರೆಗಳಾದರೂ ಒಂಟಿಗಾಲಿನಲ್ಲಿ ನಿಂತುಕೊಂಡು ನಿದ್ದೆ ನಟಿಸುತ್ತಾ ಹತ್ತಿರ ಬಂದ ಮೀನುಗಳನ್ನ ಚಕ್ಕನೆಯ ಕೊಕ್ಕಿನಿಂದ ಹಿಡಿದು ಬಹು ಕೊಕ್ಕಿನ ತುದಿಯಲ್ಲಿ ನಿಡ್ಕಾಡ್ತಾ ಇರಬೇಕಾದ್ರೆ ನನ್ನ ಕಣ್ಣೆದುರೆ ಮಾತ್ರೆ ನುಂಗಿದಂತೆ ಹುಳ ಕೊನೆ ನುಂಗಿ ಬಿಡುತ್ತಿದ್ದವು. ಈ ಕೆಳಗಡದಲ್ಲಿ ನಾನು ಹಾಗೂ ತಿಳಿಸು ಮನೆ ಕುರಿತು ಇಲ್ಲಿ ನಡೆಯುವ ಘಟನಾವಳಿಗಳನ್ನು
Thank you.
Para, para, para,
ತೊಲಗು ಅಂತ ಜೋರ್ ಮಾಡಿದೆ. ಕಿವಿಯೇರದ ಹಾವುಗಳು ಇವನ ಪುಂಗಿಯ ಸಂಗೀತ ಕೇಳಿ ಹೊರಗೆ ಬರುತ್ತವೆ ಎನ್ನುವುದು. ಕಾಣ್ತಾ ಇರೋ ಹಾಗಳು ಮುಂದಿನ
ಬಳ್ಳಿ ಹಗ್ಗ ಬೇವು ಎಲ್ಲ ಹಾವಿನ ಜಾಣೆ ಕಾಣುತ್ತ ಅಷ್ಟೇ. ಯಾವ್ದೋ ಒಂದೂರಿಗೆ ಹೀಗೆ ಹಾವಿಡ್ತೀನಿ ಅಂತ ಹೋಗಿ ನೋಡಿ ಹಾಕಿದಾರೆ, ಆಮೇಲೆ ದುಡ್ಡು ಕೊಡ್ಲಿಲ್ಲ ಅಂದ್ಬಿಟ್ಟು ಮೋಡಿ ತೆಗೆ ಇಲ್ವಂತೆ. ಅವ್ರ ಕಣ್ಣ ಕಂಡ ಬಳ್ಳಿ ಬೀರು ಎಲ್ಲ ಒಟ್ಟಲ್ಲಿ ಎಲ್ಲಾರು
ನಾನು ಹಾವು ಬಿಡಕ್ ಬಂದಿದ್ದೆ, ರಾತ್ರಿ ಬಿಟ್ಟಿರೋ ಹಾವುಗಳು ನಮಗೋಸ್ಕರ ಬೆಳಗಿನ ತನಕ ಕಾಯ್ಕೊಂಡು ಕೂತ್ಕೊಂಡಿರ್ತಾವ. ಅಯ್ಯೋ ಸ್ವಾಮಿ, ಈಗ್ಲೂ ನನ್ ಬುಕ್ಕಿ ಆಗಿ ನಾಗರಾಜ್ ಇದ್ದಾನೆ, ಕೃಷ್ಣೇಗೌಡರ ತೋಟದಲ್ಲಿ ಏನ್ ನೆನ್ನೆ ಹಿಡಿದಿತ್ತು, ಬಿಟ್ಟು ಪುಂಗಿ ಉತ್ತೀನಿ ನೀವೇ ನೋಡಿ. ಬರೀ
ಆಗುತ್ತೀ.